ಚಿಕನ್ ಪ್ರಪೋರ್ಷನ್ ಜಾಸ್ತಿ ಇದೆ. 20 ರುಪೀಸ್ಗೆ ವರ್ತ್ ಫುಲ್ ಸಮೋಸ ಅಂತ ಹೇಳ್ತೀನಿ. ಐ ಆಮ್ ಸಪೋಸ್ ಟು ಬಿ ಎ ವೆಜಿಟೇರಿಯನ್, ಬಟ್ ಏನಂದ್ರೆ ಚಿಕನ್ ತಿನ್ನೋದು ಒಂಥರ ಅದೇನೋ ಒಂದು ಆಗ್ಬಿಟ್ಟಿದೆ. ಸೆಲೆಕ್ಟೆಡ್ ಐಟಮ್ಸ್ ಎಲ್ಲಾ ಸ್ಪೆಷಲ್ ಆಗಿರೋ ಐಟಮ್ಸ್. ಇವ್ರು ಮಾಡೋ ಪದ್ಧತಿಗಿಂತನೂ ಇವ್ರು ಕೊಡೋ ಸರ್ವಿಸು, ಇವ್ರದ್ದು ಬಿಹೇವಿಯರು ಎಲ್ಲ ಏನಿದೆ ಅಲ್ಲ, ಯು ಫೀಲ್ ಲೈಕ್ ಯು ಆರ್ ಸಿಟಿಂಗ್ ಇನ್ ಎ 5-star ಹೋಟೆಲ್. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲ ಬಂದಿದ್ದೀವಿ ಅಂತ ಹೇಳಿದ್ರೆ ಕೋಳಿ ಆನ್ ವೀಲ್ಸ್ ಅಂತ ಅಂದ್ಬಿಟ್ಟು ಒಂದು ಫುಡ್ ಟ್ರಕ್ಕಿಗೆ ಬಂದಿದ್ದೀವಿ. ಸೊ ಕೋಳಿ ಆನ್ ವೀಲ್ಸ್ ಅಂತಂದ್ರೆ ಕೋಳಿ ನೆಟ್ಟಿ ಏನೇನು ಥರ ಎಲ್ಲ ವೆರೈಟೀಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಅವ್ರು ಮಾಡ್ತಾ ಇದ್ದಾರೆ. ಡಿಫ್ರೆಂಟ್ ವೆರೈಟೀಸ್ ಆಫ್ ಕೋಳಿ, ಅಲ್ಫಾಹಾಮು, ಡೈನಾಮಿಕ್ ಕೋಳಿ ಅಂತ ಅಂದ್ಬಿಟ್ಟು ಮೆನು ನೋಡಿದ್ರೆ ನಂತರ ಯುನಿಕ್ ವೆರೈಟೀಸ್ ಎಲ್ಲ ಸಿಕ್ತಿದೆ. ಸೊ ಒಬ್ಬರು ಟ್ರೈ ಮಾಡೋಣ. ಲೊಕೇಶನ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಚಂದ್ರ ಲೇಔಟಲ್ಲಿದೆ, ಸೆಕೆಂಡ್ ಬ್ಲಾಕ್ ಮಾರುತಿ ನಗರ್. ನಿಮಗೆ ಚಂದ್ರ ಲೇಔಟ್ ಬಸ್ ಸ್ಟಾಪ್ ಗೊತ್ತಿದ್ರೆ ಸ್ವಲ್ಪ ಡೌನ್ ಬಂದಿದ ತಕ್ಷಣ ಲೆಫ್ಟ್ ತಗೊಂಡ್ರೆ ನಿಮಗೆ ಈ ಫುಡ್ ಟ್ರಕ್ಕು ಇರುತ್ತೆ. ಟೈಮಿಂಗ್ಸ್ ಬಂದ್ಬಿಟ್ಟು 6:00 ಆ ರೇಂಜಿಗೆ ಸ್ಟಾರ್ಟ್ ಆಗುತ್ತೆ. 6:00 ಸ್ಟಾರ್ಟ್ ಆಗಿ 11:30 ತನಕ ಇರುತ್ತಂತೆ. ಸೊ ಒಳಗೆ ಹೋಗ್ಬಿಟ್ಟು ಟೇಸ್ಟ್ ಮಾಡೋಣ ಆ ಕೋಳಿ ಯಾವ ಥರ ಎಲ್ಲ ಮಾಡಿದ್ದಾರೆ ಅಂತ. ಸೊ ಬನ್ನಿ, ಲೆಟ್ಸ್ ಗೋ. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಅರ್ಜುನ್ ಅಂತ. ಅರ್ಜುನ್ ಅಂತ ಹೇಳ್ಬೇಕು ಅಂದ್ರೆ ಡಿಗ್ರಿ ಸ್ಟೂಡೆಂಟ್, ನಾನು ಕಾಮರ್ಸ್ ಸ್ಟೂಡೆಂಟ್, ಬಗ್ಗೆ ಐಡಿಯಾ ಇನ್ನೂ ಇರಲಿಲ್ಲ. ಬಟ್ ಆದ್ರೆ ನಾನು ಇದ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ನಾನು ಒಂದ್ ಸ್ವಲ್ಪ ಕ್ಲಾಸಸ್, ಟ್ರೈನಿಂಗ್ ಎಲ್ಲ ತಗೊಂಡು 5-star ಹೋಟ್ಲು ಶೆಫ್ ಹತ್ರ ಒಂದ್ ಸ್ವಲ್ಪ ಟ್ರೈನಿಂಗ್ ಎಲ್ಲ ತಗೊಂಡು ಆಮೇಲೆ ಕಾನ್ಸೆಪ್ಟ್ ನ ಸ್ಟಾರ್ಟ್ ಮಾಡಿದ್ದೆ. ಯಾವಾಗ ಸ್ಟಾರ್ಟ್ ಆಗಿದ್ದು ಕೋಳಿ ಅಂತ? ಇದು ಫೆಬ್ರವರಿ 6 ಸ್ಟಾರ್ಟ್ ಆಗಿದ್ದು. ಫೆಬ್ರವರಿ 6 ಸ್ಟಾರ್ಟ್ ಆಗಿದ್ದು. ಸೊ ಕೋಳಿ ಆನ್ ವೀಲ್ಸ್ ಅಂತ ಏನಕ್ಕೆ ಇಟ್ಟಿದ್ದಾರೆ? ಮೇನ್ ನಮ್ ಜಾನರ್ ಬಂದ್ಬಿಟ್ಟು ಚಿಕನ್. ಸೊ ಚಿಕನ್ ಅನ್ನೋದು ಇಂಗ್ಲಿಷ್ ಆಯ್ತು. ಕೋಳಿ ಅಂದ್ರೆ ಒಂದ್ ಸ್ವಲ್ಪ ನಮ್ಮ ಲೋಕಲ್ ಜನಕ್ಕಾಗ್ಲಿ ನಮ್ಮವ್ರಿಗಾಗ್ಲಿ ಅರ್ಥ ಆಗುತ್ತೆ ಅಂದ್ಬಿಟ್ಟು ಕೋಳಿ ಆನ್ ವೀಲ್ಸ್ ಅಂತ ಒಂದ್ ಪ್ಲಾನ್, ಒಂದು ಎರಡು ಫ್ಯೂಷನ್ ಆಗಿರ್ಲಿ ಅನ್ನೋದಕ್ಕೆ ಕೋಳಿ ಆನ್ ವೀಲ್ಸ್ ಅಂತ ಪ್ಲಾನ್. ಸರಿ. ಸೊ ನಿಮ್ಮ ಸ್ಪೆಷಲ್ ಐಟಮ್ಸ್ ಏನೇನಿದೆ ಇಲ್ಲಿ? ಇಲ್ಲಿ ಏನು ಅಂದ್ರೆ ಯಾವ್ದು ನಮ್ದು ಸ್ಪೆಷಲ್ ಇಲ್ಲ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಯಾವ್ದು ಐಟಮ್ಸ್ ಬೇರೆ ಕಡೆಯಿಂದ ಔಟ್ಸೋರ್ಸಿಂಗ್ ಆಗ್ಲಿ ಬೇರೆಯವ್ರು ಮಾಡೋ ತರ ಆಗ್ಲಿ ಇರಲ್ಲ. ನಾವೇ ಓನ್ ಕಾನ್ಸೆಪ್ಟ್ ಅಲ್ಲಿ ನಮ್ದೇ ಓನ್ ರೆಸಿಪಿ ಜೊತೆಗೆ ಇದೆಲ್ಲ ಮಾಡ್ತಿರೋದ್ರಿಂದ ಇದೇ ಎಕ್ಸಾಕ್ಟ್ ಆಗಿ ಸ್ಪೆಷಲ್ ಐಟಮ್ಸ್ ಅಂತ ಹೇಳಿದ್ರೆ ಹೇಳಕ್ ಬರಲ್ಲ. ಆಲ್ಮೋಸ್ಟ್ ಇರೋದೇ ತುಂಬಾ ಸೆಲೆಕ್ಟೆಡ್ ಐಟಮ್ಸ್, ಬಟ್ ಆದ್ರೆ ಎಲ್ಲ ಸ್ಪೆಷಲ್ ಆಗಿರೋ ಐಟಮ್ಸ್. ಸೊ ಸೆಲೆಕ್ಟೆಡ್ ಆಪ್ಷನ್ಸ್ ಆಗಿದ್ರು ಅದನ್ನ ಫುಲ್ ಸ್ಪೆಷಲ್ ಆಗಿ ಕೊಡಬೇಕು ಅಂತ ಕೊಡ್ತಾ ಇದ್ದೀರಾ. ಮೇನ್ ಕಾನ್ಸೆಪ್ಟ್ ಅದು. ಓಕೆ ಓಕೆ. ಸೊ ನಿಮ್ಮ ಪಾರ್ಟ್ನರ್ ಆಗಿ ಸರ್, ನಿಮ್ಮ ಹೆಸರು ಕೇಳಿಲ್ಲ. ಪವನ್ ಅಂತ. ಪವನ್ ಅಂತ. ಓಕೆ ಓಕೆ ಓಕೆ. ಸೊ ಟೈಮಿಂಗ್ಸ್ ಬಗ್ಗೆ ತಿಳಿಸ್ಕೊಡಿ ಸರ್. ಟೈಮಿಂಗ್ಸ್ ಅದೇ 5:30 to 11:00 ಕ್ಲಾಕ್ ವರೆಗೂ ಇರ್ತೀವಿ. 5:30 ಅಂದ್ರೆ ಅರೌಂಡ್ 6:00 ಆಗುತ್ತೆ ಎಲ್ಲ ಸೆಟಪ್ ಮಾಡಿ ಪ್ರಿಪೇರೇಷನ್ ಮಾಡೋಷ್ಟರಲ್ಲಿ. 11:00 ವರೆಗೂ ಇರ್ತೀವಿ, ಕಸ್ಟಮರ್ಸ್ ಇರ್ತಾರೆ. ಡೈಲಿ ಓಪನ್ ಇರುತ್ತಾ? ಮಂಡೇ ವೀಕ್ ಆಫ್ ಇರುತ್ತೆ. ಓಕೆ. ಇನ್ನು ರಿಮೈನಿಂಗ್ ಡೇಸ್ ಎಲ್ಲ ಡೇಸ್ ಓಪನ್ ಇರುತ್ತೆ. ಓಕೆ ಓಕೆ ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್, ನಾವು ಆಕ್ಚುಲಿ ಇಲ್ಲಿ ಬಂದಾಗ ಇದೊಂದು ಬೋರ್ಡ್ ನೋಡಿದ್ದಷ್ಟೇ, ಅದು ಬಿಟ್ಟರೆ ಏನೋ ಒಂಥರ ಹೊಸದ ಅನ್ಸಂಗ ಅನ್ನಿಸ್ತು. ಏನೋ ಒಂದು ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ಬಂದು ನಾನು ಲೆಗ್ ಪೀಸ್ ಟ್ರೈ ಮಾಡಿದೆ. ಇವ್ರು ಮಾಡೋ ಪದ್ಧತಿಗಿಂತನೂ ಇವ್ರು ಕೊಡೋ ಸರ್ವಿಸು, ಇವ್ರದ್ದು ಬಿಹೇವಿಯರು ಎಲ್ಲ ಏನಿದೆ ಅಲ್ಲ, ಯು ಫೀಲ್ ಲೈಕ್ ಯು ಆರ್ ಸಿಟಿಂಗ್ ಇನ್ ಎ 5-star ಹೋಟೆಲ್. ದೋ ದೇ ಆರ್ ಡೂಯಿಂಗ್ ಇಟ್ ಇನ್ ಸಮ್ವೇರ್ ಎಲ್ಸ್, ಬಟ್ ಇವ್ರದ್ದು ಬಿಹೇವಿಯರು, ಇವ್ರದ್ದು ಎಲ್ಲ ಏನಿದೆ, ಇಟ್ ಈಸ್ ಲೈಕ್ ಆ್ಯಂಡ್ ದ ಟೇಸ್ಟ್ ಆ್ಯಂಡ್ ಆಲ್ಸೋ ಎವ್ರಿಥಿಂಗ್ ಎಲ್ಲದಕ್ಕೂ ಬಂದು ಟೇಸ್ಟ್ ಹೆಂಗಿದೆ ಸರ್, ಇದು ಹೆಂಗಿದೆ ಸರ್ ಅಂತ ಎಲ್ಲರೂ ಬಂದು ಕೇಳ್ತಾರೆ. ಮೆನು ತೋರಿಸ್ತಾರೆ, ಮೆನುಲ್ಲಿ ನಮಗೇನು ಅರ್ಥ ಆಗಲ್ಲ. ಫಸ್ಟ್ ಟೈಮ್ ಬಂದಿದ್ದೆ, ಬರೀ ಒಂದು ಸಮೋಸ. ನಾನು ಅದು ಚಿಕ್ಕ ಸಮೋಸ ನೋಡಿಬಿಟ್ಟು, ಓ ಆ ಒಂದು ಚಿಕ್ಕ ಸಮೋಸ 20 rupees ಅಂತ ಅಂದ್ಕೊಂಡೆ. ಆದರೆ ತಿಂದ ಮೇಲೆ ಗೊತ್ತಾಯಿತು ಅದಕ್ಕೆ ಕೊಟ್ಟಿದ್ರು 20 rupees ಕಮ್ಮಿನೇ ಅಂತ. ದಿಸ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಅದಕ್ಕೆ ಮತ್ತೆ ಬರ್ತೀನಿ. ನಾ ಆ್ಯಕ್ಚುಲಿ ಕಂಪ್ಲೇಂಟ್ ಮಾಡಿದೆ ಇವ್ರಿಗೆ, ನಿನ್ನೆ ಬಂದಿದ್ದೆ ಸರ್ ನೀವು ಇರಲಿಲ್ಲ ಅಂತಂದು. ಯಾಕಂದ್ರೆ ನಿನ್ನೆ ಮಂಡೇ ವೀಕ್ಲಿ ಆಫ್ ಇವ್ರದ್ದು. ಆ್ಯಕ್ಚುಲಿ ಐ ಆಮ್ ಎ ಫುಡ್ ಲವರ್. ಐ ಆಮ್ ಸಪೋಸ್ ಟು ಬಿ ಎ ವೆಜಿಟೇರಿಯನ್, ಬಟ್ ಏನಂದರೆ ಚಿಕನ್ ತಿನ್ನೋದು ಒಂಥರ ಅದೇನೋ ಒಂದು ಆಗಿಬಿಟ್ಟಿದೆ. ಬಟ್ ಇವ್ರ ಅಂಗಡಿಗೆ ಬಂದಮೇಲೆ ಇವ್ರ ದ ಮೋರ್ ಓವರ್ ಏನು ಗೊತ್ತಾ, ನಿಮಗೆ ಟೇಸ್ಟ್ ಈಸ್ ವಂಡರ್ಫುಲ್. ಮೋರ್ ಓವರ್ ಇವ್ರದ್ದೆಲ್ಲರದು ಅಪ್ರೋಚ್ ಇದೆ ಅಲ್ಲ, ದಟ್ ವಿಲ್ ಪುಲ್ ಅಪ್ ದ ಕಸ್ಟಮರ್ಸ್. ಥ್ಯಾಂಕ್ ಯು.
ಸೊ ಗೈಸ್, ಇವಾಗ ನಾವು ಇಸ್ಕೊಂಡಿರೋದು ಚಿಕನ್ ಸಮೋಸ ಅಂತ. ಸೊ ಟ್ರೈ ಮಾಡೋಣ. 20 ರುಪೀಸ್ಗೆ ಚಿಕನ್ ಸಮೋಸ ಕೊಡ್ತಾಯಿದ್ದಾರೆ ಗೈಸ್. ಸೊ ಸೀರಿಯಸ್ಲಿ ವರ್ಕೌಟ್ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ 20 ರುಪೀಸ್ಗೆ ಚಿಕನ್ ಸಮೋಸ. ಸೊ ಯಾ, ಸೊ ಹಂಗೆ ನೋಡ್ಕೊಂಡ್ರೆ ಮಿಂಟ್ ಚಟ್ನಿ ಆ್ಯಂಡ್ ಟೊಮೆಟೊ ಸಾಸ್ ಕೊಟ್ಟಿದ್ದಾರೆ. ಸೊ ಇದನ್ನು ಟ್ರೈ ಮಾಡ್ತೀನಿ ಹೇಗಿರುತ್ತೆ ಅಂತ ನೋಡೋಣ. ಆಹಾ, ಲಿಟ್ರಲಿ ಗೈಸ್ ಚಿಕನ್ ಕೀಮಾ ಒಳಗಿದೆ. ಚಿಕನ್ದೇ ಫ್ಲೇವರ್ಸ್ ಜಾಸ್ತಿ ಕಾಣಿಸ್ತಾ ಇದೆ. ಚಿಕನ್ ಒಳಗೆ ಯಾವ ಥರ ಸ್ಟಫ್ ಮಾಡಿದೆ ಅಂತಂದರೆ, ಒಂದು ಆನಿಯನ್ಸು ಜಾಸ್ತಿ ಕಾಣಲ್ಲ ನಮಗೆ, ಲೈಕ್ ಮಿಡಲ್ ಆನಿಯನ್ಸ್ ಇರುತ್ತಲ್ವ, ಬಟ್ ಇದರಲ್ಲಿ ಚಿಕನ್ ಪ್ರಪೋರ್ಷನೇ ಜಾಸ್ತಿ ಇದೆ. 20 ರುಪೀಸ್ಗೆ ವರ್ತ್ ಫುಲ್ ಸಮೋಸ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಇಲ್ಲಿ ಟೊಮೆಟೊ ಸಾಸ್ ಇದೆ, ಹಾಗೆ ಡಿಪ್ ಆಗಿಬಿಟ್ಟಿದೆ. ಅದ್ರ ಜೊತೆ ಒಂದು ಬೈಟ್ ತೊಗೊಂಡೆ, ಸಕ್ಕದಾಗಿದೆ. ಬೆಸ್ಟು 20 ರುಪೀಸ್ಗೆ ಸಮೋಸ. ಇನ್ ಕೇಸ್ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ ಈ ಥರ ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು. ನನ್ಗೆ ಗೊತ್ತಿರೋ ಪ್ರಕಾರ ಎರಡು ಇಲ್ಲ ಗೈಸ್. 20 ರುಪೀಸ್ಗೆ ಚಿಕನ್ ಸಮೋಸ, ಮಸ್ಟ್ ಟ್ರೈ. ಚಿಕನ್ ಸಮೋಸ ಟಿಪಿಕಲಿ ಲೈಕ್ ತುಂಬ ಫೇವ್ರೇಟ್ ಇಲ್ಲಿ. ಅದು ಬಿಟ್ಟು ಖಾರ ಕೋಳಿ ಅಂತ ಟ್ರೈ ಮಾಡಿದೆ. ಇವತ್ತು ಕ್ರಿಸ್ಪಿ ಚಿಕನ್ ನೋಡ್ತಾ ಇದ್ದೀವಿ. ಈ ಕ್ವಾಂಟಿಟಿ ಆಮೇಲೆ ಕ್ವಾಲಿಟಿ ವೈಸು ಆ ಪ್ರೈಸ್ ಕಾಂಪ್ರಮೈಸ್ ಎಲ್ಲ ನೋಡ್ತು ಅಂದರೆ ಲೈಕ್ ತುಂಬ ಚೆನ್ನಾಗಿದೆ ಕಂಪ್ಯಾರಿಟಿವ್ಲಿ. ಯಾಕಂದರೆ ಇವಾಗ ಚಿಕನ್ ಫ್ಲೇವರಿಂದ ಹಿಡಿದು ಅಥವಾ ಚಿಕನ್ ಪೀಸಸ್ ಸೈಜಸ್ಸನ್ನು ತುಂಬ ಇಷ್ಟ ಆಗುತ್ತೆ. ಸೊ ರೆಗ್ಯುಲರಾಗಿ ಇಲ್ಲಿ ಬರ್ತಾ ಇರ್ತೀವಿ. ಇವಾಗ ಖಾರ ಕೋಳಿ ಅಂತ ಕೊಟ್ಟಿದ್ದಾರೆ. ಸೊ ಖಾರ ಕೋಳಿ ನೋಡೋಕೋರೆ ಫುಲ್ ಗ್ರೀನ್ ಕಲರ್ ಆಗಿದೆ. ಮಿಡಲಲ್ಲಿ ನಮಗೆ ಮೈನೀಸ್ ಹಾಕಿ ಕೊಟ್ಟಿದ್ದಾರೆ. ಸೊ ಮೈನೀಸ್ ಜೊತೆ ನಾವು ಟೇಸ್ಟ್ ಮಾಡ್ಬಿಡೋಣ. ಒಂದು ಬೈಟ್ ಹೋಗಿದ ತಕ್ಷಣ ಗೊತ್ತಾಗಿರಬೇಕು ಎಷ್ಟು ಈಸಿಯಾಗಿ ಬಂತು ಅಂತ. ಅಷ್ಟು ಸಕ್ಕದಾಗಿ ಸಾಫ್ಟಾಗಿ ಟೆಂಡರ್ ಆಗಿದೆ. ಓ ಮೈ ಗಾಡ್, ಖಾರ ಕೋಳಿ ಅಂತ ಹೇಳ್ತಾರೆ. ಬಟ್ ಜಾಸ್ತಿ ಅಷ್ಟೊಂದು ಖಾರ ಅನಿಸಿಲ್ಲ, ಬಿಕಾಸ್ ನಾನು ಸ್ಪೈಸಿ ತುಂಬ ತಿಂತೀನಿ, ಅದಕ್ಕೆ ನನಗೆ ಅಷ್ಟೊಂದು ಸ್ಪೈಸಿ ಇಲ್ಲ, ಬಟ್ ಸ್ಪೈಸಿ ಇದೆ. ಅದೇ ಸೇಮ್ ಟೈಮ್ ಚೆನ್ನಾಗಿ ಮ್ಯಾರಿನೇಷನ್ ಮಾಡಿದ್ದಾರೆ. ಸಕ್ಕದಾಗಿ ಮ್ಯಾರಿನೇಷನ್ ಮಾಡಿರೋದಕ್ಕೆ ಆ ಚಿಕನ್ ಮಸಾಲ ಕರ್ನಾಟಕ ಗೊತ್ತಾಗ್ತಿದೆ. ಆ ಒಂದು ಲೈಕ್ ಗ್ರೀನ್ ಮಸಾಲ ಹಾಕ್ಕೊಟ್ಟಿದ್ದಾರೆ, ಸೂಪರ್ ಆಗಿದೆ. ಬಾರ್ಬಿಕ್ಯೂ ಸ್ಟೈಲಲ್ಲಿ ಮಾಡ್ಕೊಡ್ತಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಈ ಮಯನೀಸು ಪರ್ಫೆಕ್ಟ್ ಆಗಿದೆ, ಎಗ್ಲೆಸ್ ಮಯನೀಸು ಟೇಸ್ಟ್ ಮಾಡೋಕ್ಕೆ ಸೂಪರ್ ಆಗಿದೆ. ಇವಾಗ ಡೈನಾಮಿಕ್ ಕೋಳಿ ಅಂತ ಕೊಟ್ಟಿದ್ದಾರೆ. ಇದಂತೂ ಪರ್ಫೆಕ್ಟ್ ಯೂನಿಕ್ ಅಂತಲೇ ಹೇಳ್ಬೋದು. ಸೊ ಟೇಸ್ಟ್ ಮಾಡೋಣ. ಸೊ ಹೇಗಿದೆ ಅಂತ ನೋಡಿ. ಸೊ ಲೆಟ್ಟೀಸ್ ಇದೆಯಲ್ಲ, ಲೆಟ್ಟೀಸಲ್ಲಿ ಸುತ್ತಕೊಟ್ಟಿದ್ದಾರೆ. ಸೊ ಇದರ ಒಂದು ಯೂನಿಕ್ ಐಟಮ್ ನಾನು ಯಾವಾಗೂ ತಿಂದಿರಲಿಲ್ಲ. ಸೊ ಇದನ್ನು ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ ನೋಡೋಣ. ಪರ್ಫೆಕ್ಟ್ ಗೈಸ್, ಪರ್ಫೆಕ್ಟ್, ಕರೆಕ್ಟಾಗಿ ಇಟ್ಟಿದ್ದಾರೆ ಡೈನಾಮಿಕ್ ಕೋಳಿ ಅಂತ. ಜಸ್ಟ್ ಫಸ್ಟ್ ಬೈಟ್ ಹೋಗಿದ ತಕ್ಷಣ ನಮ್ಗೆ ಗೊತ್ತಾಗೋದು ಆ ಲೆಟ್ಟೀಸ್ ಟೇಸ್ಟು. ಚಿಕನ್ ಇದೆ, ಚಿಕನ್ ಡೀಪ್ ಫ್ರೈ ಮಾಡ್ಬಿಟ್ಟು ಆಮೇಲೆ ಈ ಲೆಟ್ಟೀಸ್ ಇದೆಯಲ್ಲ, ಈ ಲೆಟ್ಟೀಸ್ಗೆ ರೋಲ್ ಮಾಡಿಕೊಡ್ತಾರೆ. ಸೊ ಅದಕ್ಕೆ ನಿಮ್ಮ ಒಳಗೆ ಬರ್ಗರ್ ಎಲ್ಲ ಹೇಗಿರುತ್ತೆ, ಬರ್ಗರ್ ಪ್ಯಾಟೀಸ್ ಎಲ್ಲ ತಿನ್ನುವಾಗ ಹೇಗಿರುತ್ತೆ ಆ ಥರ ಒಂದು ಫೀಲ್ ಸಿಗ್ತಿದೆ. ಆಲ್ಸೋ ಕ್ರೀಮಿ ಆಗಿದೆ. ಇವರೊಂದು ಮಯನೀಸ್ ಅಂತ ಒಂದು ಪ್ರಿಪರೇಷನ್ ಮಾಡ್ತಾರೆ, ಬರೀ ಡೈನಾಮಿಕ್ಕಿಗೆ ಮಾತ್ರ ಆ ಮಯನೀಸ್ ಹಾಕ್ತಾರೆ, ಆ ಮಯನೀಸ್ ಹಾಕ್ಕೊಡ್ತಾರಂತೆ. ಸೂಪರ್ ಆಗಿದೆ. ಆ್ಯಕ್ಚುಲಿ ನೋಡ್ಕೊಳ್ಳೆ ಒಂದೇ ಶಾಟ್ ಹೋಗ್ಬಿಡಿ, ಲೆಟ್ಟೀಸ್ ಹಾಕ್ಕೊಟ್ಟಿದ್ದಾರೆ ಅದೇ ಹೈಲೈಟು, ಮತ್ತು ಅವರು ಸೀಕ್ರೆಟ್ ಮಯನೀಸ್ ಸೂಪರ್. ಸೊ ಇವಾಗ ಆಲ್ಫಾಮ್ ಚಿಕನ್ ಅಂತ ಕೊಟ್ಟಿದ್ದಾರೆ. ಸೊ ಆಲ್ಫಾಮ್ ಚಿಕನ್ ಬಂದ್ಬಿಟ್ಟು ದುಬೈ ಕಡೆ ಆ ಥರ ಅರೇಬಿಯನ್ ಕಡೆ ಎಲ್ಲ ತುಂಬ ಫೇಮಸ್ಸು. ಸೊ ಈ ಆಲ್ಫಾಮ್ ಚಿಕನ್ ಬಂದ್ಬಿಟ್ಟು ಹೋಲ್ ಲೆಗ್ ಇರುತ್ತಲ್ಲ, ಅದನ್ನ ಸ್ವಲ್ಪ ಕಟ್ ಮಾಡಿಕೊಟ್ಟಿದ್ದಾರೆ. ಸೊ ಇದನ್ನು ಟೇಸ್ಟ್ ಮಾಡ್ಬಿಡೋಣ. ಒಂಥರ ಲೆಗ್ ಪೀಸ್ ಅಂತಲೇ ಹೇಳ್ಬೋದು. ಸೊ ನೋಡಿ ಎಷ್ಟು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ದಾರೆ ಅಂತ. ಸೊ ಹೊಗೆ ಆಚೆ ಹೋಗ್ತಾ ಇದೆ. ಆ್ಯಂಡ್ ಸಖತ್ ಜ್ಯೂಸಿಯಾಗಿರುತ್ತೆ ಅನಿಸುತ್ತೆ, ಬಿಕಾಸ್ ಆ ಮಸಾಲ ಕೆಳಗೆ ಬರ್ತಾ ಇದೆ. ಇದನ್ನು ನಾವು ಮಿಂಟ್ ಚಟ್ನಿ ಕೊಟ್ಟಿದ್ದಾರೆ, ಮಿಂಟ್ ಚಟ್ನಿ ಜೊತೆ ಟೇಸ್ಟ್ ಮಾಡ್ಬಿಡೋಣ. ಬೋನ್ ಪೀಸ್ ಇಟ್ಬಿಡ್ತು, ಬೋನ್ ಜೊತೆಗೆ ಫ್ಲೆಶು. ಫ್ಲೆಶು ಸಖತ್ ಜ್ಯೂಸಿ ಆಗಿದೆ, ಜ್ಯೂಸಿ ಕಬಾಬ್ ಅಂತಲೇ ಹೇಳ್ಬೋದು ಇದನ್ನ. ಅವರು ಆಲ್ಫಾಮ್ ಚಿಕನ್ ಅಂತ ಕೊಡ್ತಾರಲ್ಲ, ಕರೆಕ್ಟಾಗಿ ಫುಲ್ ರೋಸ್ಟ್ ಮಾಡ್ಕೊಡ್ತಾರೆ. ನಿಮ್ಗೆ ರೋಸ್ಟೆಡ್ ಫ್ಲೇವರ್ಸ್ ಗೊತ್ತಾಗ್ಬಿಡುತ್ತೆ ಮೇಲೆ ಆ ರೋಸ್ಟೆಡ್ ಫ್ಲೇವರ್ಸು. ಸೊ ಅದು ಬಿಸಿ ಬಿಸಿಯಾಗಿರುತ್ತೆ, ಜ್ಯೂಸಿ ಆಗಿರುತ್ತೆ ಗೈಸ್. ಜೊತೆಗೆ ನಿಮಗೆ ಮಿಂಟ್ ಚಟ್ನಿ ಆ್ಯಂಡ್ ಮ್ಯಾನೀಸ್ ಕೊಡ್ತಾರೆ, ಚೆನ್ನಾಗಿರುತ್ತೆ. ಸೊ ಗೈಸ್, ಇವಾಗ ಒಂದು ಥಿಯೇಟರಲ್ಲಿ ನಮ್ಗೆ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಚಿಕನ್ ಲಾಲಿಪಾಪ್, ಚಿಕನ್ ಕಬಾಬು, ಕ್ರಿಸ್ಪಿ ಚಿಕನು, ಚಿಕನ್ ಪಾಪ್ಕಾರ್ನ್ ಅಂತ. ಸೊ ಚಿಕನ್ ಪಾಪ್ಕಾರ್ನ್ ನೋಡೋಕ್ಕೆ ಟೈನಿ ಟೈನಿಯಾಗಿ ಸೂಪರ್ ಯೂಸ್ಲಿ ಕೆಎಫ್ಸಿಯಲ್ಲಿ ಸಿಗುತ್ತಲ್ಲ ಆ ಥರ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನೋಡಿದ್ರೆ ಚಿಕನ್ ಪಾಪ್ಕಾರ್ನ್ ಬಂದ್ಬಿಟ್ಟು 60 ರುಪೀಸು, ಬಟ್ ನಮ್ಗೆ ಇವಾಗ ಪ್ಲ್ಯಾಟರಲ್ಲಿ ಕೊಟ್ಟಿದ್ದಾರೆ ಎಲ್ಲದು, ಬಟ್ ಚಿಕನ್ ಯೂಶ್ವಲಿ ಪ್ಲ್ಯಾಟರ್ ಇರುತ್ತಲ್ಲ ಅದೆಲ್ಲ ಫುಲ್ ತುಂಬಿಕೊಡ್ತಾರಂತೆ. 60 ರುಪೀಸ್ಗೆ ವರ್ತ್ ಅಂತಲೇ ಹೇಳ್ತೀನಿ, ಬಿಕಾಸ್ ಅದೇ ಥರನೇ ಒಂದು ಕ್ರಿಸ್ಪಿಯಾಗಿ ಹೇಗಿರುತ್ತೆ ಕೆಎಫ್ಸಿಯಲ್ಲಿ ಅದೇ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಮೇಲೆ ಒಂಥರ ಮಸಾಲ ಸಕ್ಕದಾಗಿದೆ. ಓ, ಕಿಚ್ಚಿಗಂತೂ ಬೆಸ್ಟ್ ಪ್ಲೇಸ್ ಆಗಿರುತ್ತೆ ಫಾರ್ ಪಾಪ್ಕಾರ್ನ್. ಆ್ಯಂಡ್ ಆಲ್ಸೋ ಡೆಕೋರೇಷನ್ ಬಗ್ಗೆ ಹೇಳಬೇಕು, ಡೆಕೋರೇಟಿವ್ ಆಗಿ ಸಕ್ಕದಾಗಿ ಕೊಡ್ತಿದ್ದಾರೆ. ಸರ್ವಿಸ್ ಬಗ್ಗೆ ಹೇಳಂಗೆ ಇಲ್ಲ, ಸೂಪರ್ ಆಗಿದೆ ಸರ್ವಿಸು. ಆ್ಯಂಡ್ ಇವಾಗ ಚಿಕನ್ ಲಾಲಿಪಾಪ್ ಇದೆ ಗೈಸ್. ಚಿಕನ್ ಲಾಲಿಪಾಪ್ ಬಂದ್ಬಿಟ್ಟು ಒಂದು ಮಿನಿ ಲೆಗ್ ಪೀಸ್ ಇದ್ದಂಗೆ ಇದೆ.
ಮೇಲೆ ಆ ಲಾಲಿಪಾಪ್ ಮಸಾಲಾದ ಕೋಟಿಂಗ್ ಸಪ್ರೇಟಾಗಿ ಕಾಣಿಸ್ತಾ ಇದೆ. ಸಕ್ಕದಾಗಿದೆ. ಜಸ್ಟ್ ಬಿಸಿ ಬಿಸಿಯಾಗಿ ಕೊಡ್ತಿದ್ದಾರೆ ಎಲ್ಲ ಐಟಮ್ಸ್ ನೋಡೋಕೋರೆ. ಬಿಸಿ ಬಿಸಿಯಾಗಿ ಕೊಡ್ತಾ ಇದ್ದಾರೆ. ಎಲ್ಲ ಕ್ವಾಲಿಟಿ ಆಗಿದೆ. ಸುಮ್ಮನೆ ವಿಡಿಯೋಗೋಸ್ಕರ ಹೇಳ್ತಾ ಇಲ್ಲ. ಎಲ್ಲನೂ ಅಷ್ಟೇ ಪರ್ಫೆಕ್ಟಾಗಿ ಅವ್ರು ನಿಂತು ನೋಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಚಿಕನ್ ಕ್ವಾಲಿಟಿ ಪರ್ಫೆಕ್ಟಾಗಿದೆ. ಫುಡ್ ಟ್ರಕ್ ಬರುತ್ತಲ್ಲ ಅದಕ್ಕೆ ಮುಂಚೆನೇ ಮ್ಯಾರಿನೇಷನ್ ಎಲ್ಲ ಹೋಗಿರುತ್ತೆ. ಸೊ ಅದಕ್ಕೆ ಒಂದೊಂದು ಚಿಕನು ಜ್ಯೂಸಿಯಾಗಿ ಸಕ್ಕದಾಗಿರೋದು ಕಾರಣ. ವಾವ್. ಆ್ಯಂಡ್ ಆಲ್ಸೋ ಇವಾಗ ನಮ್ಮ ಹತ್ರ ಕ್ರಿಸ್ಪಿ ಚಿಕನ್ ಇದೆ. ಸೊ ಕೆ ಎಫ್ ಸಿ ಅಲ್ಲಿ ನಮಗೆ ಹೇಗೆ ಕ್ರಿಸ್ಪಿ ಚಿಕನು ಅದೇ ಥರನೇ ದೊಡ್ಡ ಪೀಸು ಕ್ರಿಸ್ಪಿ ಚಿಕನು. ವಾವ್ ನೈಸ್. ಸೇಮ್ ಬ್ಯಾಟರ್ ಹೆಂಗೆ ಪಾಪ್ಕಾರ್ನ್ ಚಿಕನ್ಗೆ ಸೇಮ್ ಬ್ಯಾಟರ್ ಯೂಸ್ ಮಾಡಿದ್ದಾರೆ ಅದೇ ಥರನೇ ಇದಕ್ಕೂ ಬ್ಯಾಟರ್ ಹಾಕಿ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಬೋನ್ ಪೀಸ್ ಇದೆ. ನಿಮಗೆ ಪಾಪ್ಕಾರ್ನೇ ದೊಡ್ಡ ಪೀಸಸ್ ಆಗಿ ತೊಗೋಬೇಕು ಅಂತಂದರೆ ಇದನ್ನು ತೊಗೋಬೋದು ನೀವು. ಲಿಟ್ರಲಿ ಸೇಮ್ ಕೆ ಎಫ್ ಸಿ ಚಿಕನ್ ಹೇಗಿರುತ್ತೆ ಅದೇ ಥರನೇ. ಟೊಮೆಟೊ ಸಾಸು ಇಟ್ಬಿಟ್ಟು ತಿಂದ್ಬಿಟ್ರೆ ಮುಗೀತು ಕತೆ. ಮಜಾನೇ ಬೇರೆ. ಓಹೋ. ಸೊ ಲಾಸ್ಟಲ್ಲಿ ನಮಗೆ ಕಬಾಬ್ ಇದೆ. ಇದು ಇವ್ರದ್ದು ಸ್ಪೆಷಲ್ ಜ್ಯೂಸಿ ಕಬಾಬ್ ಅಂತ ಹೇಳ್ತಾರೆ. ಲಿಟ್ರಲಿ ಜ್ಯೂಸಿ ಆಗಿದೆಯಾ ಇಲ್ವಾ ಅಂತ ಟ್ರೈ ಮಾಡೋಣ. ಇದೆ ಜ್ಯೂಸಿ ಆಗಿದೆ ಕಬಾಬ್. ಅಂಡ್ ಮೇನ್ಲಿ ಆ ಕಬಾಬ್ ಮಸಾಲ ಮೇಟರು. ಯೂಶ್ವಲಿ ಚಿಕನ್ ಲಾಲಿಪಾಪ್ ಅಲ್ಲಿ ಮಸಾಲ ತಿಂದ್ವಲ್ಲ ಅದೇ ಮಸಾಲ ಚೆನ್ನಾಗಿದೆ. ಬಟ್ ನನಗೆ ಯೂನಿಕ್ ಅಂತ ಅನಿಸಿದ್ದು ಆ ಡೈನಾಮಿಕ್ ಚಿಕನ್ ಅಂತ ತಿಂದ್ವಲ್ಲ ಅದಂತೂ ನನಗೆ ತುಂಬಾ ಫೇವ್ರೇಟ್ ಅಂತ ಅನಿಸ್ತು. ಬಿಕಾಸ್ ಆ ಲೆಟೀವ್ಸ್ ಎಲ್ಲ ಸುತ್ತಕೊಟ್ಟು ಕೊಡ್ತಾ ಇದ್ದಾರೆ. ಲೆಟೀವ್ಸ್ ಜೊತೆಗೆ ಸಕ್ಕದಾಗಿತ್ತು ಟೇಸ್ಟು. ಆ್ಯಂಡ್ ಖಾರ ಕೋಳಿ ಬಿಟ್ಟು ಲೈಟ್ ಸ್ಪೈಸಿ ಇತ್ತು. ಇನ್ನು ನೀವು ಬಂದರೆ ಇನ್ನೊಂದ್ಸಲ ಜಾಸ್ತಿ ಸ್ಪೈಸಿ ಇರುತ್ತಂತೆ. ಸೊ ಇವತ್ತು ಏನಕ್ಕೂ ಗೊತ್ತಿಲ್ಲ ಲೈಟ್ ಸ್ಪೈಸಿ ಇತ್ತು. ಚಿಕನ್ ಸಮೋಸ ಮರಿಲೇಬೇಡಿ. ಚಿಕನ್ ಸಮೋಸ 20 ರೂಪಾಯಿಗೆ ಯಾರೂ ಕೊಡೋಲ್ಲ. ಬಟ್ ಇವ್ರು ಕೊಡ್ತಾ ಇದ್ದಾರೆ. ಒಳಗೆ ಫುಲ್ ಚಿಕನ್ ಸ್ಟಫಿಂಗ್ಸೆ, ಚಿಕನ್ ಕೀಮಾನೆ. ವರ್ತ್ಫುಲ್ ಅನಿಸ್ತು. ಆ್ಯಂಡ್ ಮೇನ್ಲಿ ಅದು ತುಂಬಾ ಅಟ್ರಾಕ್ಟಿವ್ ಅಂತ ಅನಿಸ್ತು 20 ರುಪೀಸ್ಗೆ. ಆ್ಯಂಡ್ ಇಟ್ ವಾಸ್ ನೈಸ್ ಗೈಸ್. ಸೀರಿಯಸ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಇನ್ ಕೇಸ್ ನೀವೇನಾದ್ರೂ ಚಂದ್ರ ಲೇಔಟ್ ಕೊಟ್ಟಿದ್ರೆ ಖಂಡಿತ ಈ ಪ್ಲೇಸ್ನ ಬಂದು ಟ್ರೈ ಮಾಡ್ಬೋದು. ಚಂದ್ರ ಲೇಔಟ್ ಅಲ್ಲ, ತುಂಬ ದೂರದಿಂದನೂ ಬಂದು ಟ್ರೈ ಮಾಡ್ಬೋದು. ಅಷ್ಟೊಂದು ವರ್ತ್ಫುಲ್ ಪ್ಲೇಸ್ ಇದು. ಆ್ಯಂಡ್ ಯಾ, ಒಂದು ಫುಡ್ ಟ್ರಕ್ಕಲ್ಲಿ ಈ ಥರ ಒಂದು ಟೇಸ್ಟ್ ಕೊಡ್ತಾ ಇದ್ದಾರೆ. ಸಕ್ಕದಾಗ ಒಂದು 5-star ಹೋಟ್ಲಲ್ಲಿ ಹೇಗೆ ಕೊಡ್ತಾರೆ ಆ ಥರ ಇದೆ ಟೇಸ್ಟು. ನನಗಂತೂ ಓವರಾಲ್ ಎ ಪರ್ಫೆಕ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಗುಡ್ ಅಂತ ಅನಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಇವ್ರ ಸರ್ವಿಸ್ ಬಗ್ಗೆ ಹೇಳಬೇಕು. ಸರ್ವಿಸು ಲಿಟ್ರಲಿ ಎಲ್ರಿಗೂ ಸ್ಮೈಲಿಂಗ್ ಫೇಸ್ ಜೊತೆಗೆ ಸರ್ವ್ ಮಾಡ್ತಾ ಇದ್ದಾರೆ. ಏನಾದರೂ ಇದ್ರೆ ಕರೆಕ್ಟಾಗಿ ಕೇಳಿ ಅವ್ರ ಜೊತೆ ಕ್ಲೀನಾಗಿ ರೆಸ್ಪಾಂಡ್ ಮಾಡ್ತಾರೆ. ಸರ್ವಿಸ್ ಬಗ್ಗೆ ಏನು ಹೇಳಂಗಿಲ್ಲ. ಆ್ಯಂಡ್ ಆಲ್ಸೋ ಫಾಸ್ಟ್ ಸರ್ವಿಸ್, ಬೇಗ ಬೇಗ ಸರ್ವಿಸ್ ಮಾಡಿಕೊಡ್ತಾ ಇದ್ದಾರೆ. ಬಿಗ್ ಥಮ್ಸ್ ಅಪ್ ಫಾರ್ ದಟ್. ಆ್ಯಂಡ್ ಈ ವಿಡಿಯೋನ ಇಷ್ಟ ಆಗಿದೆ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮೇನ್ಲಿ ಈ ಥರ ಚಿಕನ್ ಲವರ್ಸ್ ಇರ್ತಾರಲ್ಲ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಅವಾಗೇ ನಾನು ಹಾಕಿ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಅಂಟಿ ದನ್ ಇಸ್ ಬೈ ಫ್ರಮ್ ಮೀ ದಿನೇಶ್. ಡೂ ವಾಟ್ ಯು ಲವ್. ಬೈ ಬಾಯ್. ಯಾ.